ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಬಾರದು ಆ ಮನುಷ್ಯ ಒಳ್ಳೆಯವನು ಕೆಟ್ಟವನು ನಮಗೆ ಗೊತ್ತಿಲ್ಲ ಆದರೆ ಆ ಪಕ್ಷ ನಡೆಸುತ್ತಾ ಇರೋ ರೀತಿ ಆ ಪಕ್ಷದ ನಾಯಕರು ಮಾತಾಡುತ್ತಿರೋ ರೀತಿ ನೆನ್ನೆ ಪಾಟೂರದಲ್ಲಿ ಒಂದು ವಿಷಯ ನೀವು ಕೇಳಿದಿರಿ ಓದಿದಿರಿ ಅಂತ ಅನ್ಕೋತೀನಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿರುವಂತಹ ಒಬ್ಬ ಮಂತ್ರಿ ಆ ಮಂತ್ರಿ ಬಾಯಲ್ಲಿ ಬರಬಾರದ ಮಾತುಗಳನ್ನು ಆತ ಉಪಯೋಗಿಸುತ್ತಾರೆ ಅಂತ ಅನ್ನೋದಾದ್ರೆ ಅವರ ಅನುಯಾಯಿಗಳಿಗೆ ನೆಕ್ಕಿರಬಹುದು ದಿನೇಶ್ ಗುಡೇಗೌಡ ಅಂತ ಒಳ್ಳೆ ಅಭ್ಯರ್ಥಿಗೆ 20 ವರ್ಷ ಪಕ್ಷದ ನಿಷ್ಠೆಯಲ್ಲಿ ಕೆಲಸ ಮಾಡಿರೋರಿಗೆ ಹೋಯ್ತಾ ಮತ್ತ ಹೆಚ್ಚು ಕಡಿಮೆ ಇಲ್ಲ ಅಂದ್ರೂ ಈ ಜಿಲ್ಲೆಯವರು ಇಲ್ಲಾರು ಕಾಣಿಸ್ತಾ ಇರಬಹುದು ಒಂದು 2-3 ಸಾವಿರದಿಂದ ಒಂದು 5 ಸಾವಿರ ಜನ ಅವರು ಅವರ ಹತ್ರ ಏನಾದರೂ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ ಅಷ್ಟಕ್ಕೂ 100% ಗ್ಯಾರಂಟಿ ಇದೆ ಯಾವುದೋ ಒಂದು ಲೆಟರ್ ಕೊಡ್ಸೋದು ಇರ್ಬೋದು ಯಾವುದೋ ಒಂದು ಪರಿಹಾರ ನಿಧಿ ಕೊಡ್ಸೋದು ಇರ್ಬೋದು ಮತ್ತೊಂದಾಗಿರ್ಬೋದು ಹಿಂಗ್ ಹಿಂಗ್ ಕೆಲಸ ಮಾಡ್ಕೊ ಬಂದಿರೋ ವ್ಯಕ್ತಿನೇ ಬಟ್ಟೆ ಬಿಚ್ಚು ಓಡಿಸ್ತಾರೆ ಅಂತ ಮಾತಾಡ್ತಾನೆ ಆ ಯೋಗ್ಯ ಅಂತಂದ್ರೆ ಬಹಳ ಬೇಜಾರು ಅಂತ ಅನ್ಸುತ್ತೆ ನಾನು ಉಸ್ತುವಾರಿ ಮಂತ್ರಿಗೆ ಅಯೋಗ್ಯ ಅಂತ ಇಲ್ಲ ಆ ವ್ಯಕ್ತಿಗೆ ಹೇಳ್ತಾ ಇದ್ದೀನಿ ಆ ವ್ಯಕ್ತಿ ಯಾರು ಈ ಪದನ ಉಪಯೋಗಿಸಿದಾರೋ ಅದು ಉಪಯೋಗಿಸಿರುವಂತ ವ್ಯಕ್ತಿ ನಾರಾಯಣಗೌಡ ಅಂತ ಆದ್ರೆ ಅದು ನಾರಾಯಣಗೌಡನಿಗೆ ಸಂದತೆ ನೀನೊಬ್ಬ ಮಂತ್ರಿ ಆಗಲಕ್ಕೂ ಕೂಡ ನಾಲಾಯಕ ನೀನು ಈ ತರದ ಭಾಷೆ ನನಗೆ ಉಪಯೋಗಿಸದಂದ್ರೆ ಹಾಗಾದ್ರೆ ನಿಮ್ಮ ಪ್ರಯತ್ನ ಸಾಧ್ಯ ಏನು ಅನ್ನೋದು ಹೇಳು ಹಾಗಾದ್ರೆ ಅವ್ರ ಇಂಡಿಯನ್ ಬಿಚ್ಚೋಡ್ತಾನೆ ಗುಳಿಗೋಡನ್ನೇ ಬಿಚ್ಚೋಡ್ಸೋದಾದ್ರೆ ನಿಮ್ ಕ್ಯಾಂಡಿಡೇಟ್ ಏನೇನ್ ಬಿಚ್ಚೋಡಿಸ್ತಾನೆ ಇದೊಂದು ಗೊತ್ತಾಗ್ಬೇಕು ಆಮೇಲೆ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಕಲ್ಲೊಡಿದ್ರು ಅಂತ ತರದಲ್ಲಿ ನಮ್ಮ ನಾಯಕರುಗಳ ಬಗ್ಗೆ ಚಂದ್ರಾಯ ಸ್ವಾಮಿ ಅವರ ಬಗ್ಗೆಗೂ ನಾಲ್ಗೆ ಹರಿ ಬಿಟ್ಟಿದ್ದಾರೆ ಅವ್ರು ಮಾತಾಡಬೇಕಾದ್ರೆ ಅವರು ಉಪಯೋಗಿಸಿರೋ ಭಾಷೆ ಬಹುಶಃ ತಾನು ಕಳ್ಳ ಪರರ ನಂಬ ಅಂತ ಲೆಕ್ಕಾಚಾರದಲ್ಲಿ ಈ ನಾರಾಯಣಗೌಡ ಮಾತಾಡಿರುವಂತದ್ದು ಇವರೊಬ್ಬ ನಾರಾಯಣಗೌಡ ಒಬ್ಬರೇ ಅಂತ ನಾನು ಯಾರನ್ನಾರು ನೋಡಿ ಬಿಜೆಪಿಯವ್ರನ್ನ ನಾರಾಯಣಗೌಡನು ಹಂಗೆ ಮಾತಾಡೋದು ನಳಿನ್ ಕುಮಾರ್ ಕಟೀಲ್ನು ಹಂಗೆ ಮಾತಾಡೋದು ಸಿ ಟಿ ರವಿನೂ ಹಂಗೆ ಮಾತಾಡೋದು ಎಲ್ಲರೂ ಅದೇ ತಾಟಿನ ಮಾತಾಡೋದು ಸೊ ಇವರ ಇಂತಹ ವ್ಯಕ್ತಿತ್ವ ಇರುವಂತವರು ನಾವು ಇಡೀ ಸಂಸ್ಕೃತಿನ ನಮ್ಮ ಜೊತೆಲಿ ಇಟ್ಕೊಂಡ್ಬಿಟ್ಟಿದೀವಿ ಅಂತ ಅನ್ನುವಂತ ಪಕ್ಷ ಆದ್ರೆ ಯಾವ ಹೆಣ್ಮಕ್ಳಿಗೂ ಕಿಂಚಿತ್ತೂ ಮರ್ಯಾದೆ ಕೊಡದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಕೆಟ್ಟ ಕೆಟ್ಟದಾಗಿ ಬರೀತಾರೆ ಅಂತೇಳಿ ಅಂತ ಪಕ್ಷನ ಯಾವುದೇ ಕಾರಣಕ್ಕೂ ಗೆಲ್ಲಿಸಬಾರ್ದು ಬೂಕ್ನಳ್ಳಿ ಮಂಜು ರೂಲ್ಡ್ ಔಟ್ ನಿಮ್ ತಲೆ ಒಳಗಡೆ ಇರ್ಬೋದು ನಾನು ದಳದ ನಾಯಕರುಗಳ ಬಗ್ಗೆ ಮಾತಾಡಕ್ ಹೋಗೋದೇ ಇಲ್ಲ ನಿಮ್ಮ ತಲೆ ಒಳಗೆ ಬೂಕ್ನಳ್ಳಿ ಮಂಜು ಇರ್ಕೂಡುದು ಮತ್ತೆ ದಳದಿಂದ ಖಂಡಿತವಾಗಿಯೂ ಹೇಳ್ತೀನಿ ತುಂಬಾ ಅಸಮಾಧಾನಗಳಿರುವಂತಹದನ್ನ ನಾವೇನಾದ್ರೂ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ 100ಕ್ಕೆ 100ರಷ್ಟು ದಿನೇಶ್ ಗೌಡರನ್ನ ಗೆಲ್ಲಿಸ್ಬೋದು ಕಡೆಗೆ ಯಾವ ಕಾರಣಕ್ಕಾದ್ರೂ ಗೆಲ್ಲಿಸಕ್ಕಾಗ ಗೆಲ್ಲಿಸ್ಬೇಕು ಅಂದ್ರೆ ಅನುದಾನದ ವಿಷಯದಲ್ಲಿ ಅಪ್ಪಾಜಿಗೌಡರು